ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ನಿಮ್ಮ ಜೊತೆ ಒಂದು ತುಂಬಾ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೀನಿ. ನೀವೆಲ್ಲ ನೋಡಿರುವ ಹಾಗೆ ಥಂಬ್ನೇಲಲ್ಲಿ ಜ್ವರ ಯಾರಿಗಾದರೂ ಇದೆಯಾ, ಅಥವಾ ನಿಮಗೆ ಇದೆಯಾ, ಅಥವಾ ನೀವು ಯಾರಿಗಾದರೂ ತುಂಬ ಇಷ್ಟಪಡೋರಿಗೆ ಇದೆಯಾ, ಯಾರಿಗಾದರೂ ಇರಲಿ, ನಾನು ಹೇಳುವಂಥ ಈ ಒಂದು ದುವಾನ ನೀವು ಓದೋದ್ರಿಂದ ಒಂದು ಯಾವುದೇ ರೀತಿ ನೀವು ಮನೆಮದ್ದನ್ನು ಉಪಯೋಗಿಸಿ ನೀವು ನಿರಾಶೆ ಆಗಿದ್ದರೆ, ಅಥವಾ ಹಾಸ್ಪಿಟಲಲ್ಲಿ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಿಮಗೆ ಅದರಿಂದ ಯಾವುದೇ ಬೆನಿಫಿಟ್ ಸಿಕ್ಕಿಲ್ಲ ಅಂದರೆ, ಈ ಒಂದು ದುವಾನ ನೀವು ಓದೋದ್ರಿಂದ ನಿಮ್ಮ ಜ್ವರ ಇನ್ಶಾ ಅಲ್ಲಾ ಕಡಿಮೆ ಆಗುತ್ತೆ. ಸೊ ತಡ ಬೇಡ, ಆ ದುವಾ ಯಾವುದು ಅಂತ ನೋಡ್ಕೊಂಬರೋಣ. ಸೊ ಫ್ರೆಂಡ್ಸ್, ಈ ಒಂದು ದುವಾ ನೀವಿಲ್ಲಿ ನೋಡಬಹುದು, ನಾನು ಬರೆದಿದ್ದೀನಿ. ಫಸ್ಟಾಗಿ ಬಿಸ್ಮಿಲ್ಲಾ ಇರಹಮಾನ್ ಇರಹೀಮ್ ಓದಿ, ಆಮೇಲಿಂದ ಯಾ ನಾರು ಕೂನಿ ಬರದೌ ವಸಲಾಮನ್ ಅಲಾ ಇಬ್ರಾಹೀಮ್. ಇನ್ನೊಂದ್ಸಲಿ ಹೋಗ್ತೀನಿ. ಯಾ ನಾರು ಕೂನಿ ಬರದೌ ವಸಲಾಮನ್ ಅಲಾ ಇಬ್ರಾಹೀಮ್. ಇದನ್ನು ನೀವು 7 ಸರಿ ಓದಿ. ಯಾರ ಮೇಲೆ ಜ್ವರ ಇರುತ್ತೋ ಅವರ ಮೇಲೆ, ಅವರ ಫೇಸ್ ಮೇಲೆ, ಕೈ ಕಾಲ ಮೇಲೆ ಇದನ್ನು ಓದಿ ಅವರಿಗೆ ದಮ್ ಮಾಡಬೇಕಾಗುತ್ತೆ. ಅಥವಾ ನಿಮಗೆ ಇದ್ದರೆ ನೀವು ಕೂಡ ಇದನ್ನು ಓದಿ ನಿಮ್ಮ ಮೇಲೂ ಕೂಡ ನೀವು ದಮ್ ಮಾಡ್ಕೋಬೋದು. ಇನ್ನು ನಾನ್ ಮುಸ್ಲಿಮಿಗೆ ಈ ಪ್ರೊಸೀಜರ್ ಆಯಿತು. ಇವಾಗ ನಮ್ಮ ಮುಸ್ಲಿಮ್ಸ್ ಅವರಿಗೆ ಆ್ಯಸ್ ಯೂಶುವಲ್ ಗೊತ್ತಿರುವ ಹಾಗೆಯೇ ಮೊದಲು ವಜು ಮಾಡಬೇಕು, ಆಮೇಲಿಂದ ಬಿಸ್ಮಿಲ್ಲಾಹಿ ರಹಮಾನ್ ಇರಹೀಮ್ ಓದಿ, ದರೂದ ಶರೀಫ್ ಓದಿ, ಆಮೇಲಿಂದ ಈ ಒಂದು ದುವಾ ನಾನೇನು ಹೇಳಿದೆ ಇದನ್ನು 7 ಟೈಮ್ಸ್ ಓದಿ, ಲಾಸ್ಟಿಗೂ ದರೂದ್ ಓದಬೇಕು. ಇದನ್ನು ನಾನು ದರೂದ್ ಯಾಕೆ ನಾನ್ ಮುಸ್ಲಿಮ್ಸಿಗೆ ಹೇಳ್ತಾ ಇಲ್ಲ ಅಂದರೆ ಅವರಿಗೆ ಇದ್ರ ಬಗ್ಗೆ ತಿಳಿದಿರಲ್ಲ. ಸೊ ನಾನು ಹೇಳಿದಷ್ಟು ಮಾಡಿದರೆ ಸಾಕು ನಾನ್ ಮುಸ್ಲಿಮ್ಸ್ ಅವರು, ಹಾಗೂ ಮುಸ್ಲಿಮ್ಸ್ ಅವರು ನಾನು ಹೇಳಿರುವಂತಹ ಈ ಪ್ರೊಸೀಜರ್ ದರೂದ್ ಜೊತೆಗೆ ಓದಬೇಕು. ಸೊ ಇದನ್ನು ನೀವು ಓದಿದ್ರಿಂದ ಜ್ವರ ಇನ್ಶಾ ಅಲ್ಲ ಖಂಡಿತವಾಗಲಿಯೂ ಕಡಿಮೆ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಸಣ್ಣ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೂ ಇದೇ ರೀತಿ ನಾನು ನಿಮ್ಮ ಜೊತೆ ಟಿಪ್ಸ್ಗಳನ್ನು ಶೇರ್ ಮಾಡ್ತಾನೆ ಇರ್ತೀನಿ. ಅದು ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಯಾವುದೇ ಟಿಪ್ಸ್ ಆಗಿರ್ಬೋದು, ಅದನ್ನು ನೀವು ನೋಡುವ ಇಂಟ್ರೆಸ್ಟ್ ನಿಮಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ಗಳ ಕ್ಲಿಕ್ ಮಾಡಿ, ಇದರಿಂದ ನಾನು ಅಪ್ಲೋಡ್ ಮಾಡಿರುವಂತಹ ವಿಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಇನ್ಬಾಕ್ಸಲ್ಲಿ ಯೂಟ್ಯೂಬಲ್ಲಿ ಬರುತ್ತೆ. ಸೊ ನೀವು ಆವಾಗ ವಾಚ್ ಮಾಡ್ಬೋದು ನನ್ನ ವೀಡಿಯೋಸ್ ಅಂತ ಹೇಳ್ತಾ. ನನ್ನ ಇವತ್ತಿನ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಯಾರಿಗೆಲ್ಲ ಈ ಒಂದು ದುವಾದ ನೀಡಿರುತ್ತೋ ಅವರಿಗೆ ಇದನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.